ಉಲ್ಬಣ ಗೊಳ್ತಾ ಬಂತು. ಯಾಕಂದ್ರೆ ಯಾಕೆ ಇಷ್ಟು ಪ್ರೀತಿ ಕೊಡ್ತಾ ಇದಾರೆ ಜನ ಅಂದ್ರೆ ಅಂತಗಳು ನಮ್ಗೆ ಅರ್ಥ ಆಗ್ತಾ ಹೋಯ್ತು. ಎಷ್ಟು ಪವರ್ ಇದೆ ಒಂದು ದೃಶ್ಯ ಮಾಧ್ಯಮಕ್ಕೆ ಅಥವಾ ಮೀಡಿಯಾಗೆ ಎಷ್ಟು ಪವರ್ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಯ್ತು. ಸೊ ಎರಡನೇ ವಾರದಿಂದ ಜನನೇ ನಮ್ಗೆ ಹೇಳ್ತಾ ಹೋದ್ರು, ದಾವಣಗೆರೆಯಲ್ಲಿ ಶೋಸ್ ಇಲ್ಲ, ಹುಬ್ಳಿಲಿ ಶೋಸ್ ಇಲ್ಲ, ಒಂದೊಂದು ಕಡೆನು ನಮ್ಗೆ ಶೋಸ್ ಇಲ್ಲ ಅಂತ ರಿಕ್ವೆಸ್ಟ್ ಬರೋದಕ್ಕೆ ಶುರುವಾಯ್ತು. ಅಂಡ್ ನಮ್ಮ ಕಡೆಯಿಂದ ಏನಾಯ್ತು, ನಾವೊಂದು ಗೂಗಲ್ ಶೀಟ್ ಒಂದು ಫಾರ್ಮ್ನ ರೆಡಿ ಮಾಡಿ ಎಲ್ಲೆಲ್ಲಿ ನಮ್ಗೆ ಸಿನಿಮಾಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಆ ಫಾರ್ಮ್ನ ಅಲ್ಲಲ್ಲಿರುವಂತಹ ಏನಾಗುತ್ತೆ ಚೈನ್ಗಳಿಗೆ ನಾವು ತಿಳಿಸ್ತಾ ಹೋದ್ವಿ. ಇಲ್ಲಿ ಈ ಪ್ರದೇಶದಲ್ಲಿ ಇಷ್ಟು ಜನ ಈ ಸಿನಿಮಾ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ, ದಯವಿಟ್ಟು ನಮಗೆ ಸ್ಕ್ರೀನ್ನ ಕಲ್ಪಿಸ್ಕೊಡಿ ಅಂತ. ಹಾಗಾಗಿ ನಮಗೆ ಎರಡನೇ ವಾರ ಮುಗಿಯೋ ಹಂತಕ್ಕೆ ನಮ್ಮ ಸ್ಕ್ರೀನ್ಗಳ ಹೆಚ್ಚಳ ಆಗ್ತಾ ಹೋಯ್ತು. ಎಲ್ಲ ಕಡೆನೂ ನಮ್ಮ ಸಿನಿಮಾ ಪ್ರದರ್ಶನಗೊಳ್ತಾ ಹೋಯ್ತು, 80ರಿಂದ 86 ಶೋಗಳನ್ನು ಕಾಣ್ತಾ ಹೋಯ್ತು. ಸೊ ದಿನದಿಂದ ದಿನಕ್ಕೆ ಚಿತ್ರ ಬೆಳೀತಾನೆ ಹೋಯ್ತು. ಸೊ ಇವಾಗ ನಾವು 25ನೇ ದಿನದ ಒಂದು ಸಕ್ಸಸ್ ಮೀಟ್ನ ಮೀಡಿಯಾ ಮುಂದೆ ಹಂಚ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಸೊ ಎಲ್ಲರೂ ಮಾತಾಡ್ತೀವಿ. ಮೊದಲನೇದಾಗಿ ನೀವೆಲ್ಲ ಬಂದಿದ್ದಕ್ಕೆ, ಕನ್ನಡಿಗರ ಜೊತೆಯಾಗಿ ನಿಂತಿದ್ದಕ್ಕೆ, ನಮ್ಮಂಥ ಹೊಸಬರ ಕನಸಿಗೆ ಬೆನ್ತಟ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಅದೇ, ನಮ್ಮಿಂದ ಏನು ಇಲ್ಲ. ಅದಾದ್ಮೇಲೆ ಏನಾಯ್ತು, ಅದ್ರ ನೆಕ್ಸ್ಟ್ ವೀಕು ತುಂಬಾನೇ ಸಿನಿಮಾಗಳು ಬರ್ತಾ ಹೋಯ್ತು. ಸಿನಿಮಾಗಳ ಜಾಸ್ತಿ ಸಿನಿಮಾಗಳು ರೀಚ್ ಆಗ್ತಾ ಇದ್ದಂಗೆ ಥಿಯೇಟರ್ಗಳಿಗೆ ನಮ್ಗೆ ಸ್ಕ್ರೀನ್ಸ್ ಕೊರತೆ ಆಯ್ತು, ಮತ್ತೆ ಸ್ಕ್ರೀನ್ಗಳು ಕಡಿಮೆ ಆಗ್ತಾ ಹೋಯ್ತು. ಈಗ ಸಿನಿಮಾ ಒಂದು 2 ಸ್ಕ್ರೀನ್ಗಳಲ್ಲಿ ರನ್ ಆಗ್ತಾ ಇದೆ ಈ ವೀಕು. ಮತ್ತೆ ಸೋಮವಾರದಿಂದ PVR ಚೈನ್ಸ್ ಮತ್ತೆ ನಮ್ಗೆ ಸ್ಕ್ರೀನ್ ಅಲಾಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ 23 ಸಿನಿಮಾ ಈ ವಾರ ತೆರೆ ಕಂಡಿದೆ, ಬೇರೆ ಬೇರೆ ಭಾಷೆಗಳನ್ನೆಲ್ಲ ಒಳಗೊಂಡಂತೆ. ಹಾಗಾಗಿ ಅಲ್ಲಿ ಪ್ಲೇಸ್ಮೆಂಟ್ಗೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ರೂ ಈ ಹೋದ ವೀಕು ಕೂಡ ನಮ್ದು ಮಿನಿಮಮ್ ವೀಕ್ಲಿ ಆವರೇಜ್ ಆಕ್ಯುಪೆನ್ಸಿ ಅಂದ್ರೆ 32-33% ಇತ್ತು. ಸೊ ತುಂಬಾನೇ ಟಾಪ್ ಲೆವೆಲ್ ಅಲ್ಲಿ ಡೌನ್ಫಾಲ್ ಆಗಿಲ್ಲ. ಡೌನ್ಫಾಲ್ ಯಾವಾಗ ಯಾವಾಗ ಆಯ್ತು ಅಂದ್ರೆ, ಯಾವತ್ತು RCB ಮ್ಯಾಚ್ ಇತ್ತು ಅವತ್ತು ಈವ್ನಿಂಗ್ ಶೋ ಸ್ವಲ್ಪ ಡೆಲ್ ಆಯ್ತು ನಮ್ದು ಕಲೆಕ್ಷನ್. ಅದ್ ಬಿಟ್ಟು ನಮ್ದು ಗ್ರಾಜ್ಯುಲಿ ವೀಕ್ ಡೇಸ್ ಯಾವ ಕಲೆಕ್ಷನ್ ಬರ್ತಿತ್ತು ಅದ್ ಹಾಗೆ ಗ್ರಾಜ್ಯುಲಿನೇ ಕವರ್ ಅಪ್ ಆಗ್ತಾ ಇತ್ತು. ಸರ್ ನೀವ್ ಹೇಳ್ಬೇಕು. ಸೊ ರೈಟ್ಸ್ ಎಲ್ಲಾನು ಟಾಕ್ ಅಲ್ಲಿ ಇದೆ. ಸೊ ಈಗ TV ರೈಟ್ಸ್ ಆಗಿರ್ಲಿ, ಡಬ್ಬಿಂಗ್ ರೈಟ್ಸ್, ಸ್ಯಾಟಲೈಟ್ ರೈಟ್ಸ್, ಅದಾದ್ಮೇಲೆ OTT ರೈಟ್ಸ್, ಪ್ರತಿಯೊಂದು ಕೂಡ ಯಾವ್ದನ್ನು ನಮ್ಗೀಗ ನೆಗೆಟಿವ್ ನಲ್ಲಿಲ್ಲ. ಸೊ ಸೇಫ್ ಆಗಿ ಪ್ರಾಫಿಟ್ ಕೂಡ ಒಂದು ತಕ್ಕ ಮಟ್ಟದ ಪ್ರಾಫಿಟ್ ಕೂಡ ಮಾಡೋ ಒಂದು ಅಭಿಲಾಷೆ ಇದೆ, ಆಗತ್ತೆ ಅಂತ ಅನಿಸ್ತಿದೆ. ಸರ್ ಆಲ್ಮೋಸ್ಟ್ ಆಲ್ ನಾವು ಹೊಸ ಒಂದು ತಂಡ ಆಗಿ ಥಿಯೇಟರ್ ಕಲೆಕ್ಷನ್ ಏನು ಆಗ್ಬೇಕಿಲ್ಲ ಸರ್, ಅದು ಚೆನ್ನಾಗಾಗಿದೆ ಸರ್, ಅಷ್ಟು ಹೇಳ್ಬೋದು ಸರ್. ಲಾಸ್ಟ್ 3 ಇಯರ್ಸಲ್ಲಿ ಏನು ಹೊಸಬರು ಮೂವಿನಲ್ಲಿ ಏನು ಮೇಜರ್ ಥಿಯೇಟರಿಂದ ಕಲೆಕ್ಷನ್ ಎತ್ತಬೇಕು, ನಮ್ಮ ಮೂವಿ ಜಾಸ್ತಿ ಎತ್ತಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಸೊ ಕಲೆಕ್ಷನ್ ವೈಸು ಅಷ್ಟೇ, ಮತ್ತೆ ಆಡಿಯನ್ಸು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟಕ್ಕೇನೆ ನೋಡಿದ್ರು. ಮೇ ಬಿ ನಮಗೆ ಫಸ್ಟ್ 2 ವೀಕ್ಸಲ್ಲಿ 30,000 ಹತ್ತತ್ರ ಜನ ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ರು. 2 ವೀಕ್ಸ್ ಅಂದರೆ ಫಸ್ಟ್ ವೀಕ್ ಎಂಡ್ ಆಗೋ ಸಮಯಕ್ಕಾಗಲಿ. ಸೊ ಈಗ ಬೇರೆ ಬೇರೆಯವರು ಮಾತಾಡ್ತಾರೆ.